ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಾಂತಹ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಜ್ಞಾನಸಾಗರ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ಸಂಪೂರ್ಣ ಒತ್ತಡ ಹಾಕಿ ಪರಿಶ್ರಮ ಪಟ್ಟು ವಿದ್ಯೆಯನ್ನು ಅವಶ್ಯಕವಾಗಿ ಓದಬೇಕಾಗಿದೆ ವಿದ್ಯೆಯಿಂದಲೇ ರಾಜ್ಯ ಭಾಗ್ಯ ಅಥವಾ ಜೀವನ್ಮುಕ್ತಿಯ ಪದವಿಯು ಪ್ರಾಪ್ತಿ ಆಗುತ್ತದೆ ಮಧುರ ಮಕ್ಕಳೇ ಜ್ಞಾನಸಾಗರ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ಸಂಪೂರ್ಣ ಒತ್ತಡ ಹಾಕಿ ಪರಿಶ್ರಮಪಟ್ಟು ವಿದ್ಯೆಯನ್ನು ಅವಶ್ಯವಾಗಿ ಓದಬೇಕಾಗಿದೆ ವಿದ್ಯೆಯಿಂದಲೇ ರಾಜ್ಯ ಭಾಗ್ಯ ಅಥವಾ ಜೀವನ್ ಮುಕ್ತಿಯ ಪದವಿಯು ಪ್ರಾಪ್ತಿ ಆಗುತ್ತದೆ ಪ್ರಶ್ನೆ ಜ್ಞಾನ ಮಾರ್ಗದಲ್ಲಿ ಸದಾಕಾಲ ಕಾಯಂ ಆಗಿ ಯಾರು ಉಳಿಯಲು ಸಾಧ್ಯ ಶ್ರೇಷ್ಠ ಪದವಿಯ ಆಧಾರ ಏನಾಗಿದೆ ಜ್ಞಾನ ಮಾರ್ಗದಲ್ಲಿ ಸದಾಕಾಲ ಕಾಯಂ ಆಗಿ ಯಾರು ಉಳಿಯಲು ಸಾಧ್ಯ ಶ್ರೇಷ್ಠ ಪದವಿಯ ಆಧಾರ ಏನಾಗಿದೆ ಉತ್ತರ ಯಾರಿಗೆ ವಿದ್ಯೆಯ ಹೊರತು ಅನ್ಯ ಯಾವುದೇ ಮಾತುಗಳಲ್ಲಿ ಅಭಿರುಚಿ ಇರುವುದಿಲ್ಲ ಜ್ಞಾನದ ಪರಿಪಕ್ವ ಅವಸ್ಥೆ ಇದೆ ಅವರೇ ಈ ಜ್ಞಾನ ಮಾರ್ಗದಲ್ಲಿ ಕಾಯಂ ಆಗಿ ಉಳಿಯಲು ಸಾಧ್ಯ ಬಾಕಿ ಧ್ಯಾನದಲ್ಲಿ ಹೋಗುವ ಸಾಕ್ಷಾತ್ಕಾರ ಮಾಡುವ ಆಸೆ ಇಟ್ಟುಕೊಂಡಿರುವಂತಹವರಿಗೆ ಆಟ ಪಾಠದಲ್ಲಿರುವವರಿಗೆ ಇದರಲ್ಲಿ ಯಾವುದೇ ಲಾಭವಿಲ್ಲ ಇದರಲ್ಲಿ ಮಾಯೆಯು ಪ್ರವೇಶವಾಗಿ ಬಿಡುತ್ತದೆ ನಂತರ ತಂದೆಯ ಕೈಯನ್ನು ಮತ್ತು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಶ್ರೇಷ್ಠ ಪದವಿಗಾಗಿ ವಿದ್ಯೆಯ ಕಡೆ ಪೂರ್ಣ ಗಮನ ಕೊಡುವ ಅವಶ್ಯಕತೆ ಇದೆ ಗೀತೆ ನೀವೇ ತಾಯಿ ಆಗಿದ್ದೀರಿ ಓಂ ಶಾಂತಿ ಓಂ ಶಾಂತಿಯ ಅರ್ಥವನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಯಾವುದೇ ಧಾರ್ಮಿಕ ಮನೋಭಾವವುಳ್ಳ ಅಥವಾ ಧರ್ಮಾತ್ಮ ಪುರುಷರಿರುತ್ತಾರೆ ಮಠ ಮಂದಿರಗಳಿಗೆ ಹೋಗುತ್ತಾರೆಂದರೆ ಅವರ ಬಾಯಿಯಿಂದ ಓಂ ಶಾಂತಿ ಎಂಬ ಶಬ್ದ ಬರುತ್ತದೆ ಆದರೆ ಅದರ ಅರ್ಥವನ್ನು ಅವರು ತಿಳಿದುಕೊಂಡಿಲ್ಲ ನಾವು ಸಹ ಹೇಳುತ್ತೇವೆ ಓಂ ಶಾಂತಿ ಅಹಂ ಆತ್ಮ ಆತ್ಮ ಎಂಬ ಅಕ್ಷರ ಖಂಡಿತ ಬರುತ್ತದೆ ಪರಮ ಆತ್ಮ ಅಥವಾ ಆತ್ಮ ಹೇಳುತ್ತದೆ ಓಂ ಶಾಂತಿ ನಾನು ಯಾರು ಆತ್ಮನಾಗಿದ್ದೇನೆ ನನ್ನ ಸ್ವಧರ್ಮ ಶಾಂತಿಯಾಗಿದೆ ಆತ್ಮವು ತನ್ನ ಕರ್ತವ್ಯವನ್ನು ತಿಳಿಸುತ್ತದೆ ತಂದೆಯೂ ಸಹ ಹೇಳುತ್ತಾರೆ ಓಂ ಶಾಂತಿ ನಾನು ಸಹ ಆತ್ಮನಾಗಿದ್ದೇನೆ ಆದರೆ ನನ್ನನ್ನು ಪರಮ ಆತ್ಮನೆಂದು ಕರೆಯುತ್ತಾರೆ ಏಕೆಂದರೆ ನಾನು ಸದಾಕಾಲ ಪರಮಧಾಮದಲ್ಲಿ ಇರುತ್ತೇನೆ ನಾನು ಜನನ ಮರಣದಲ್ಲಿ ಬರುವುದಿಲ್ಲ ತಂದೆಯು ಸಮ್ಮುಖದಲ್ಲಿ ಬಂದು ತಿಳಿಸುತ್ತಾರೆ ನೀವು ಪುನರ್ಜನ್ಮದಲ್ಲಿ ಬರುತ್ತೀರಿ ನೀವು ದೇಹದಾರಿಗಳಾಗಿದ್ದೀರಿ ಸೂಕ್ಷ್ಮ ವತನವಾಸಿಗಳು ಸಹ ಸೂಕ್ಷ್ಮ ದೇಹದಾರಿಗಳಾಗಿದ್ದಾರೆ ನಾನು ಇವರಿಂದಲೂ ಸಹ ದೂರವಾಗಿದ್ದೇನೆ ನನಗೆ ಯಾವುದೇ ಸ್ಥೂಲ ಶರೀರವಿಲ್ಲ ಸೂಕ್ಷ್ಮ ಶರೀರಧಾರಿಗಳಿಗೆ ಹೇಳಲಾಗುತ್ತದೆ ಇವರು ಬ್ರಹ್ಮ ಇವರು ವಿಷ್ಣು ಇವರು ಶಂಕರ ಎಂದು ಹೆಸರಂತೂ ಶರೀರದ್ದಾಗಿದೆಯಲ್ಲವೇ ಆತ್ಮದ್ದಂತೂ ಅಲ್ಲ ಆತ್ಮವು ಶರೀರವನ್ನು ಧಾರಣೆ ಮಾಡುತ್ತದೆ ಆಗ ಶರೀರಕ್ಕೆ ಹೆಸರನ್ನು ಇಡಲಾಗಿದೆ ಯಾರಾದರೂ ಸತ್ತರೆಂದರೆ ಅವರು ಶರೀರ ಬಿಟ್ಟರು ಎಂದು ಹೇಳುತ್ತಾರೆ ಹೆಸರಂತೂ ಶರೀರದ ಮೇಲೆ ಉಳಿದು ಬಿಡುತ್ತದೆ ಮತ್ತೆ ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ ಪರಮಪಿತ ಪರಮಾತ್ಮನಿಗಂತೂ ಈ ರೀತಿ ಹೇಳುವುದಿಲ್ಲ ಅವರು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆದರು ಎಂದು ಎಲ್ಲರ ಶರೀರಕ್ಕೆ ಹೆಸರು ಇಡುತ್ತದೆ ನೀವು ಮಕ್ಕಳು ನನ್ನವರಾಗುತ್ತೀರೆಂದರೆ ನಿಮಗೂ ಸಹ ಮತ್ತೊಂದು ಹೆಸರನ್ನು ಕೊಡುತ್ತೇನೆ ಹೇಗೆ ಗುರುಜನರು ಸಹ ಹೆಸರನ್ನು ಕೊಡುತ್ತಾರಲ್ಲವೇ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕನ್ನೆ ಮದುವೆ ಮಾಡಿಕೊಳ್ಳುತ್ತಾರೆಂದರೆ ಅವಳ ಹೆಸರನ್ನು ಬದಲಾಯಿಸುತ್ತಾರೆ ಪುರುಷರ ಹೆಸರು ಬದಲಾಗುವುದಿಲ್ಲ ಏಕೆಂದರೆ ಪುರುಷನು ತನ್ನ ಹೆಸರಿನೊಂದಿಗೆ ವ್ಯವಹಾರ ಮಾಡಬೇಕಾಗುತ್ತದೆ ಮಾತೆಯರಿಗಂತೂ ವ್ಯವಹಾರ ಇರುವುದಿಲ್ಲ ಆದ್ದರಿಂದ ಇವರ ಹೆಸರನ್ನು ಬದಲಾಯಿಸಬಹುದಾಗಿದೆ ಪುರುಷರಿಗಂತೂ ಇನ್ಶೂರೆನ್ಸ್ ವ್ಯಾಪಾರ ಮುಂತಾದವುಗಳಲ್ಲಿ ಹೆಸರು ಇರುತ್ತದೆಯಲ್ಲವೇ ಈಗ ತಂದೆಯು ತಿಳಿಸುತ್ತಾರೆ ಎಲ್ಲರೂ ನೆನಪು ಮಾಡುತ್ತಾರೆ ನೀವು ಮಾತಾಪಿತಾ ಆಗಿದ್ದೀರಿ ಮತ್ತು ಜೊತೆಗಾರರಾಗಿದ್ದೀರಿ ಅಂಬಿಕನಾಗಿದ್ದೀರಿ ನೀವು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಿರಿ ಎಂದು ನೋಡಿ ಎಷ್ಟೊಂದು ಸಂಬಂಧದಲ್ಲಿ ಬರುತ್ತಾರೆ ಶರೀರವನ್ನು ಬಿಟ್ಟು ಮತ್ತೆ ನಮ್ಮ ಜೊತೆ ಬರಬೇಕಾಗಿದೆ ನೀವು ಮಕ್ಕಳಿಗೆ ತಿಳಿದಿದೆ ಅಂಬಿಗ ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆಯದು ಎಷ್ಟೊಂದು ಇದೆ ಅವರು ಮತ್ತೆ ಯಾವಾಗ ಬರುತ್ತಾರೆ ಅವರು ಯಾವಾಗ ಬಂದು ಜೊತೆಗಾರರಾಗುತ್ತಾರೆಯೋ ಎಂದು ತಿಳಿದಿಲ್ಲ ಯಾವಾಗ ಭಕ್ತಿ ಮಾರ್ಗದ ಅಂತ್ಯವಾಗುತ್ತದೋ ಆಗ ಭಕ್ತರ ರಕ್ಷಣೆಯನ್ನು ಮಾಡಲು ನಾನು ಬರಬೇಕಾಗುತ್ತದೆ ಎಂದು ಹೇಳುತ್ತಾರೆ ನಾನು ಅಂಬಿಗನಾಗಿ ಮರಳಿ ಕರೆದುಕೊಂಡು ಹೋಗಬೇಕಾಗುತ್ತದೆ ಅವರು ಹೇಗೆ ಬಂದು ಮಾತಾಪಿತರಾಗಿದ್ದಾರೆ ಎಂದು ನೀವು ತಿಳಿದಿದ್ದೀರಿ ಅವರಿಗೆ ಅಂಬಿಗ ಗುರು ಎಂದು ಹೇಳಲಾಗುತ್ತದೆ ಕೊಳಕು ಪ್ರಪಂಚ ತಮ್ಮ ಜೀವನ ಬಂಧನದಿಂದ ಜೀವನ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಅವರನ್ನು ಪತಿತ ಪಾವನ ಅಂಬಿಗ ಎಂದು ಹೇಳಲಾಗುತ್ತದೆ ಸತ್ಯಯುಗಕ್ಕೆ ಹೊಸ ಪ್ರಪಂಚ ಎಂದು ಹೇಳಲಾಗುತ್ತದೆ ಪ್ರಪಂಚವಂತೂ ಇದೇ ಆಗಿದೆ ಕೇವಲ ಹಳೆಯ ಪ್ರಪಂಚದ ವಿನಾಶ ಆಗುತ್ತದೆ ಹೇಗೆ ಹಳೆಯ ಮನೆಯಲ್ಲಿ ಇದ್ದುಕೊಂಡು ಹೊಸ ಮನೆಯನ್ನು ಮಾಡಿ ಹಳೆಯದನ್ನು ಬಿಟ್ಟು ಹೊಸ ಮನೆಗೆ ಹೋಗುತ್ತಾರಲ್ಲವೇ ಯಾವಾಗ ಸ್ಥಾಪನೆ ಆಗುತ್ತದೋ ಆಗ ಈ ಹಳೆಯ ಪ್ರಪಂಚದ ವಿನಾಶ ಆಗುತ್ತದೆ ತ್ರಿಮೂರ್ತಿ ಅರ್ಥವನ್ನು ಸಹ ತಿಳಿಸಲಾಗಿದೆ ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡುವುದು ಇದು ಪರಮಪಿತ ಪರಮಾತ್ಮನ ಕಾರ್ಯವಾಗಿದೆ ಅವರ ಮೂಲಕ ಮಾಡಿಸುತ್ತಾರೆ ಏಕೆಂದರೆ ಮಾಡಿ ಮಾಡಿಸುವವರಾಗಿದ್ದಾರೆ ತಂದೆ ಬಂದು ಸಮ್ಮುಖದಲ್ಲಿ ತಿಳಿಸುತ್ತಾರೆ ಬ್ರಹ್ಮಾರವರ ಮೂಲಕ ಸಹಜ ರಾಜಯೋಗ ಮತ್ತು ಜ್ಞಾನವನ್ನು ನೀವು ಬ್ರಹ್ಮ ಮುಖವಂಶಾವಳಿಗಳಿಗೆ ಕುಳಿತು ಕಲಿಸುತ್ತೇನೆ ಭವಿಷ್ಯದ ಇಪ್ಪತ್ತೊಂದು ಜನ್ಮದವರೆಗೆ ನೀವೇ ದೇವಿ ದೇವತೆಗಳ ಪದವಿಯನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪಡೆಯುತ್ತೀರಿ ನಾವು ಮಾತಾಪಿತವರಿಂದ ಓದುತ್ತಿದ್ದೇವೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಎಂಬುದನ್ನು ತಿಳಿದಿದ್ದೀರಿ ಒಂದು ವೇಳೆ ವಿದ್ಯೆಯನ್ನು ಬಿಟ್ಟರೆ ಇವರ ಭಾಗ್ಯದಲ್ಲಿಲ್ಲವೆಂದು ತಿಳಿದುಕೊಳ್ಳಲಾಗುತ್ತದೆ ಶಾಲೆಯಂತೂ ನಡೆಯಲೇಬೇಕು ತಂದೆಯು ಬಂದು ಈ ಬ್ರಹ್ಮಾರವರ ಮೂಲಕ ಓದಿಸುತ್ತಾರೆ ಮಕ್ಕಳು ಬಲೆ ಎಲ್ಲಿಯೇ ಇದ್ದರೂ ಸಹ ಯಾವುದೇ ಸೇವಾ ಕೇಂದ್ರದಲ್ಲಿ ಇದ್ದರು ತಿಳಿದುಕೊಳ್ಳಿ ಜ್ಞಾನಸಾಗರ ಪರಮಪಿತ ಪರಮಾತ್ಮನಿಂದ ನಮಗೆ ಜೀವನ್ ಮುಕ್ತಿಯ ಅಥವಾ ರಾಜ್ಯವಾಕ್ಯದ ಆಸ್ತಿಯನ್ನು ಪಡೆಯಬೇಕೆಂದು ತಿಳಿದಿದ್ದೀರಿ ಒಂದು ವೇಳೆ ವಿದ್ಯೆಯನ್ನು ಬಿಟ್ಟು ಬಿಟ್ಟರೆಂದರೆ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ತಂದೆಯಂತೂ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತದೆ ಮತ್ತು ಎಲ್ಲರನ್ನು ಅಂಬಿಗ ಮರಳಿ ಕರೆದುಕೊಂಡು ಹೋಗುತ್ತಾರೆ ನೀವು ಅಂಬಿಗನನ್ನು ಸಹ ತಿಳಿದಿದ್ದೀರಿ ಮತ್ತು ಯಾರ ಮೂಲಕ ಸ್ಥಾಪನೆ ಹಾಗೂ ವಿನಾಶ ಪಾಲನೆ ಮಾಡಿಸುತ್ತಾರೆ ಅವರನ್ನು ಸಹ ನೀವು ತಿಳಿದಿದ್ದೀರಿ ನಂತರ ಈ ವಿದ್ಯೆಯಿಂದ ಯಾರು ಲಕ್ಷ್ಮೀನಾರಾಯಣರಾಗಿ ರಾಜ್ಯ ಮಾಡುತ್ತಾರೋ ಅವರನ್ನು ಸಹ ನೀವು ತಿಳಿದಿದ್ದೀರಿ ನಾವು ಈ ವಿದ್ಯೆಯಿಂದಲೇ ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಯಾರು ಎಷ್ಟು ಓದುತ್ತಾರೆಯೋ ಓದಲಿಲ್ಲವೆಂದರೆ ಪದವಿ ಭ್ರಷ್ಟವಾಗುತ್ತದೆ ಯಾರು ಎಷ್ಟು ಓದುತ್ತಾರೆಯೋ ಅಷ್ಟು ಪಡೆಯುತ್ತಾರೆ ಇದು ರಾಜಯೋಗದ ವಿದ್ಯೆಯಾಗಿದೆ ಬಹಳ ಮಕ್ಕಳು ವಿದ್ಯೆಯನ್ನು ಓದುತ್ತಾ ಓದುತ್ತಾ ಸುಸ್ತಾಗಿ ಬಿಡುತ್ತಾರೆ ಓದಲಿಲ್ಲವೆಂದರೆ ಅರ್ಥ ಸುಸ್ತಾಗಿ ಬಿಟ್ಟಿದ್ದಾರೆ ಎಂದು ಅಷ್ಟೇ ಮುಂದೆ ನಾವು ಓದುವುದಿಲ್ಲವೆಂದು ಹೇಳಿಬಿಡುತ್ತಾರೆ ಓದಿನಲ್ಲಿ ಖರ್ಚಿನ ಮಾತಿಲ್ಲ ಆ ಓದಿನಲ್ಲಿ ಬಡವರು ಓದಲು ಹಣವನ್ನು ಕೊಡಲು ಸಾಧ್ಯವಿಲ್ಲವೆಂದರೆ ಓದುವುದನ್ನು ಬಿಟ್ಟು ಬಿಡುತ್ತಾರೆ ಆದರೆ ಯಾರಿಗೆ ಓದುವಂತಹ ಉತ್ಸಾಹವಿರುತ್ತದೆಯೋ ಅವರು ನಾವು ಓದಲು ಬಯಸುತ್ತೇವೆ ಆದರೆ ನಮ್ಮ ಬಳಿ ಹಣವಿಲ್ಲವೆಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳುತ್ತಾರೆ ಮತ್ತೆ ಅವರಿಗೆ ಸರ್ಕಾರ ಹಣ ಕೊಡುತ್ತದೆ ಹೇಗಾದರೂ ಮಾಡಿ ನಾನು ಓದಲು ಬಯಸುತ್ತೇನೆ ನನ್ನ ತಂದೆಯ ಬಳಿ ಹಣವಿಲ್ಲವೆಂದು ವಿನಂತಿಸಿಕೊಳ್ಳುತ್ತಾರೆ ಸರ್ಕಾರದ ಬಳಿ ಹಣವಿಲ್ಲದೆ ಇರುವ ಕಾರಣ ತಿರಸ್ಕರಿಸಿ ಬಿಡುತ್ತಾರೆ ನಾವೊಂದು ಓದಲೇಬೇಕು ಮತ್ತೇನು ಮಾಡುವುದು ದೊಡ್ಡ ಶ್ರೀಮಂತರು ಅಥವಾ ದಾನಿಗಳ ಬಳಿ ಹೋಗುತ್ತಾರೆ ನಮ್ಮ ಮಾತಾಪಿತರು ಬಡವರಿದ್ದಾರೆ ನಾವು ಓದಿ ಸರ್ವಿಸ್ ಮಾಡ ಬಯಸುತ್ತೇವೆ ತಾವು ನಮಗೆ ಸಹಾಯ ಮಾಡಲು ಸಾಧ್ಯವಿದೆಯೇ ಧಾರ್ಮಿಕ ಮನೋಭಾವವುಳ್ಳಂತಹವರು ಯಾರಿರುತ್ತಾರೆಯೋ ಅವರು ಸಹಾಯ ಮಾಡುತ್ತಾರೆ ಕನ್ಯರು ಈ ರೀತಿ ವಿನಂತಿಸಿಕೊಳ್ಳಲು ಸಾಧ್ಯವಿಲ್ಲ ಪುರುಷರು ಮಾಡಬಹುದಾಗಿದೆ ಓದಿನಿಂದ ಬಹಳಷ್ಟು ಸಂಪಾದನೆ ಇರುತ್ತದೆ ಇದು ವಿದ್ಯೆಯೂ ಸಹ ಆಗಿದೆ ಮತ್ತು ವ್ಯಾಪಾರವೂ ಸಹ ಆಗಿದೆ ತಂದೆಯು ವ್ಯಾಪಾರಿ ರತ್ನಾಕರ್ ಮತ್ತು ಜ್ಞಾನ ಸಾಗರರಾಗಿದ್ದಾರೆ ಮಾತಾಪಿತ ಬೇಹತ್ತಿನ ಜ್ಞಾನ ಸಾಗರ ತಿಳಿಸುತ್ತಾರೆ ನಾನು ಕಲ್ಪದ ಹಿಂದಿನಂತೆ ನಿಮಗೆ ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಎಲ್ಲ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಚಿಕ್ಕ ವಯಸ್ಸಿನವರು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಲು ಸಾಧ್ಯವಿಲ್ಲ ಎಲ್ಲವೂ ಬುದ್ಧಿಯನ್ನು ಅವಲಂಬಿಸಿದೆ ಕೆಲವರು ಸತೋಪ್ರಧಾನ ಕೆಲವರು ರಜೋ ಕೆಲವರದು ತಮೋ ಬುದ್ಧಿಯಾಗಿದೆ ಆ ಶಾಲೆಯಲ್ಲೂ ಸಹ ವಿದ್ಯಾರ್ಥಿಗಳ ಬುದ್ಧಿ ಹೇಗಿದೆ ಎಂಬುದು ತಿಳಿದಿರುತ್ತದೆ ಸತೋ ಪ್ರಧಾನ ಬುದ್ಧಿಯುಳ್ಳವರು ಆನರ್ ಆಗುತ್ತಾರೆ ಅವರನ್ನೇ ಮಾನಿಟರ್ ಅನ್ನಾಗಿ ಮಾಡುತ್ತಾರೆ ಸ್ಕಾಲರ್ಶಿಪ್ ಸಹ ಸಿಗುತ್ತದೆ ಇದು ಬೇಹತ್ತಿನ ಶಾಲೆಯಾಗಿದೆ ಇದರಲ್ಲಿ ಸತೋ ರಜೋ ತಮೋ ಬುದ್ಧಿಯಾಗಿದೆ ಇಲ್ಲಿ ಪದವಿಯಂತೂ ಒಂದೇ ಆಗಿದೆ ಇದು ರಾಜಯೋಗವಾಗಿದೆ ಈಶ್ವರಿಯ ಓದು ಒಂದೇ ಆಗಿದೆ ನಾನು ನೀವೆಲ್ಲ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ ಎಂದು ತಂದೆಯು ಹೇಳುತ್ತಾರೆಂದಾಗ ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೆಯೋ ಅಷ್ಟು ಪದವಿಯನ್ನು ಪಡೆಯುತ್ತಾರೆ ಶ್ರೇಷ್ಠ ಪದವಿಯನ್ನಂತೂ ತಿಳಿದಿದ್ದೀರಿ ನಂಬರ್ ವಾರ್ ಪದವಿಯನ್ನು ಪಡೆಯುತ್ತೀರಿ ತಂದೆಗಂತೂ ಎಲ್ಲರ ಮೇಲೂ ಪ್ರೀತಿ ಇದೆ ಎಲ್ಲರನ್ನು ಮಾಯಿಯ ಪಂಚರದಿಂದ ಬಿಡಿಸಲು ಬಂದಿದ್ದಾರೆ ನಾನು ಕಲ್ಪಕಲ್ಪವು ರಾಜಯೋಗವನ್ನು ಕಲಿಸಲು ಬರುತ್ತೇನೆ ಎಂದು ಆದರೆ ಈ ರೀತಿ ಮತ್ಯಾರೂ ಸಹ ಹೇಳಲು ಸಾಧ್ಯವಿಲ್ಲ ಇದನ್ನು ತಂದೆಯೇ ಹೇಳುತ್ತಾರೆ ಕಲ್ಪಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಮನುಷ್ಯರು ಯುಗ ಯುಗದಲ್ಲಿಯೂ ಬರುತ್ತಾರೆ ಎಂದು ಹೇಳಿ ಎಷ್ಟು ತಪ್ಪು ಮಾಡಿದ್ದಾರೆ ನಾನು ಪತಿತ ಪಾವನನಾಗಿದ್ದೇನೆ ಎಂದು ತಂದೆಯು ಹೇಳುತ್ತಾರೆ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಲು ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯಲ್ಲಿ ಅಂದರೆ ಸಂಗಮ ಯುಗದಲ್ಲಿ ಬರುತ್ತೇನೆ ಈ ಸಮಯದಲ್ಲಿ ತಂದೆಯು ಬಂದಿದ್ದಾರೆ ಅಂದರೆ ಚೆನ್ನಾಗಿ ಓದಬೇಕು ವಿನಾಶವೂ ಸಹ ಆಗಲಿದೆ ಸಂಪೂರ್ಣ ಒತ್ತು ಕೊಟ್ಟು ಬಹಳ ಪರಿಶ್ರಮ ಪಟ್ಟು ಓದಬೇಕೋ ಸಾಹಸವನ್ನು ತೋರಿಸಬೇಕೋ ಓದುವುದನ್ನು ಬಿಡಬಾರದು ಯಾರು ಓದುವುದನ್ನು ಬಿಡುತ್ತಾರೆಯೋ ಅವರು ಅನುತ್ತೀರ್ಣರಾಗುತ್ತಾರೆ ಮಕ್ಕಳಿಗೆ ಎಚ್ಚರ ನೀಡಲಾಗುತ್ತದೆ ಯಾವುದೇ ಕಾಮ ಕ್ರೋಧ ಲೋಭ ಮೋಹ ಭೂತಗಳು ಬರಬಾರದೋ ಮನಸ್ಸಿನ ದರ್ಪಣದಲ್ಲಿ ತನ್ನನ್ನು ನೋಡಿಕೊಳ್ಳುತ್ತಾ ಇರಿ ಲಕ್ಷ್ಮಿಯನ್ನು ಒರಿಸಲು ಯೋಗ್ಯನಾಗಿದ್ದೇನೆಗೆ ನಾರನದ್ದು ಸಹ ಉತ್ತಮನೆಂದು ಗಾಯನ ಮಾಡಲ್ಪಟ್ಟಿದೆ ನಾರನದ್ದು ಸಹ ಅಂದರೆ ನಾರದನದ್ದು ಸಹ ಉತ್ತಮನೆಂದು ಗಾಯನ ಮಾಡಲ್ಪಟ್ಟಿದೆ ಮತ್ತು ಸ್ತ್ರೀಯರಲ್ಲಿ ಮೀರಾ ಅದು ಭಕ್ತಿ ಮಾರ್ಗವಾಗಿದೆ ಸ್ನಾನ ಮಾರ್ಗದಲ್ಲಿ ನೋಡುತ್ತೀರಿ ಮಮ್ಮ ಬಾಬಾರವರ ಹೆಸರು ಪ್ರಸಿದ್ಧವಾಗಿದೆ ಅವರ ವಿಜಯಮಾಲೆಯೂ ಸಹ ಮಾಡಲ್ಪಟ್ಟಿದೆ ಯಾರು ಸುಖವನ್ನು ನೀಡುತ್ತಾರೆಯೋ ಅವರ ಸ್ಮರಣೆಯನ್ನು ಮಾಡಲಾಗುತ್ತದೆ ಅವರ ನೆನಪಾರ್ಥವನ್ನು ಮಾಡುತ್ತಾರೆ ಅವರು ಏನನ್ನು ಮಾಡಿದ್ದಾರೆ ಕೆಲವರು ಕಾಲೇಜನ್ನು ತೆರೆದಿರುತ್ತಾರೆ ದಾನ ಪುಣ್ಯವನ್ನು ಬಹಳಷ್ಟು ಮಾಡಿರುತ್ತಾರೆ ಮತ್ತೇನು ಮಾಡುತ್ತಾರೆ ಈಗ ಬ್ರಿಟಿಷರಿಂದ ರಾಜ್ಯವನ್ನು ಪಡೆದು ಕಾಂಗ್ರೆಸ್ ರವರು ರಾಜ್ಯವನ್ನು ಕಟ್ಟಿದ್ದರು ತಂದೆಯು ಹೇಳುತ್ತಾರೆ ಇದಂತೂ ಮೃಗತೃಷ್ಣ ಸಮಾನ ರಾಜ್ಯವಾಗಿದೆ ಬಲೆ ಎಷ್ಟೇ ಸುಖವಿರಲಿ ಆದರೆ ಇದೆಲ್ಲವೂ ಬಿಸಿಲು ಕುದುರೆ ಇದ್ದ ಹಾಗೆ ಬಾಹ್ಯ ಆಡಂಬರ ಬಹಳಷ್ಟು ಇದೆ ಈ ವಿಜ್ಞಾನವು ಸಹ ಸುಮಾರು ನೂರು ವರ್ಷಗಳು ನಡೆಯುತ್ತವೆ ಈ ದಾರವರು ಮುಂಬೈನಲ್ಲಿ ವ್ಯಾಪಾರ ಮಾಡುತ್ತಿದ್ದಾಗ ವಿದ್ಯುತ್ ಟೆಲಿಫೋನ್ ಮತ್ಯಾವುದೂ ಇರಲಿಲ್ಲ ಈಗ ವಿಜ್ಞಾನ ಎಷ್ಟು ಅದ್ಭುತ ಕಾರ್ಯ ಮಾಡಿದೆ ಈಗ ಸ್ವಲ್ಪ ವರ್ಷಗಳು ಮಾತ್ರ ಉಳಿದಿದೆ ವಿಜ್ಞಾನದ ಅಹಂ ನೂರು ವರ್ಷಗಳಿಂದ ಪ್ರಾರಂಭವಾಗಿದೆ ಸತ್ಯಯುಗದಲ್ಲಿ ನೂರು ವರ್ಷಕ್ಕೆ ಏನು ಮಾಡುತ್ತೇವೆ ಎಂದು ಗೊತ್ತಿರುವುದಿಲ್ಲ ಯಾವುದನ್ನು ನೀವು ಇಲ್ಲಿಂದ ತೆಗೆದುಕೊಂಡು ಹೋಗುತ್ತೀರಿ ಆ ಎಲ್ಲ ವಸ್ತುಗಳಲ್ಲಿ ಶಕ್ತಿ ಇರುತ್ತದೆ ಅಖಂಡ ಅಟಲ ಸುಖ ಶಾಂತಿಮಯ ರಾಜ್ಯವನ್ನು ಮಾಡಲು ನೀವು ಶಕ್ತಿಯನ್ನು ತೆಗೆದುಕೊಂಡು ಹೋಗುತ್ತೀರಿ ಅಂದಾಗ ವಿದ್ಯೆಯ ಕಡೆಗೆ ಅಷ್ಟೊಂದು ಗಮನ ಕೊಡಬೇಕಾಗಿದೆ ಅಷ್ಟೊಂದು ಪುರುಷಾರ್ಥ ಮಾಡಬೇಕಾಗಿದೆ ಈ ಮಾತಾಪಿತಾರವರಿಂದ ಅಪಾರವಾದ ಸುಖ ಸಿಗುತ್ತದೆ ಎಂದು ನೀವು ತಿಳಿದಿದ್ದೀರಿ ಒಂದು ಕಡೆ ದಾನ ಕೇಳುತ್ತಾ ಕೇಳುತ್ತಾ ಒಂದು ವೇಳೆ ನಡೆಯುತ್ತಾ ನಡೆಯುತ್ತಾ ಬಿಟ್ಟು ಬಿಡುತ್ತಾರೆಂದರೆ ಏನೂ ಕೇಳುವುದಿಲ್ಲ ಕೇಳಿದರೂ ಕೇಳದ ಹಾಗೆ ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿದ್ದರು ಅಂದರೆ ಅವರು ಸಮಾಪ್ತಿ ಎಂದರ್ಥ ಯಾರು ಪಡೆಯುತ್ತಾರೆಯೋ ಅವರು ಪಡೆಯುತ್ತಾರೆ ಕೈ ಬಿಟ್ಟ ನಂತರ ಮಾಯೆ ಒಂದೇ ಸಾರಿ ಹಿಡಿದುಕೊಂಡು ಬಿಡುತ್ತದೆ ಆನೆಯನ್ನು ಮಾಯಾ ಮೊಸಳೆ ಹಿಡಿದುಕೊಂಡ ಹಾಗೆ ಇದಂತೂ ಆಗಲೇ ಬೇಕಾಗಿದೆ ನೀವಂತೂ ನೋಡುತ್ತೀರಿ ಹೇಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ನಿಮಂತ್ರಣ ನೀಡುವಂತಹವರು ಸೇವಾ ಕೇಂದ್ರಗಳನ್ನು ತೆರೆಯುವಂತಹವರು ಸಹ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ನಾಟಕದ ಅನುಸಾರ ಇವರ ಅದೃಷ್ಟದಲ್ಲಿ ಇಷ್ಟೇ ಇತ್ತು ಎಂದು ಹೇಳಲಾಗುತ್ತದೆ ನಂತರ ಅವರ ಸ್ಥಿತಿ ಏನಾಗುತ್ತದೆ ಮಾಯೆಯು ಸಂಪೂರ್ಣ ತಿಂದು ಹಾಕಿಬಿಡುತ್ತದೆ ಎಷ್ಟೊಂದು ಜನ ಸಮಾಪ್ತಿ ಆದರೂ ಬಹಳ ಧ್ಯಾನದಲ್ಲಿ ಹೋಗುವಂತವರು ಆಟಪಾಠ ಮಾಡುವಂತಹವರು ಈ ದಿನ ಇಲ್ಲವೇ ಇಲ್ಲ ಧ್ಯಾನಾವಸ್ಥೆಯಲ್ಲಿ ಹೋಗುವ ಆಸೆಯನ್ನು ಎಂದೂ ಇಟ್ಟುಕೊಳ್ಳಬಾರದು ಆಸೆ ಇಟ್ಟುಕೊಂಡರೆ ಆಸೆಯಲ್ಲಿಯೇ ವಿಘ್ನ ಬಂದು ಬಿಡುತ್ತದೆ ಮಾಯೆಯ ಭೂತವು ಸಹ ಪ್ರವೇಶ ಆಗಿಬಿಡುತ್ತದೆ ಧ್ಯಾನದ ಪಾತ್ರವನ್ನು ಎಷ್ಟೊಂದು ಮಾಡುತ್ತಿದ್ದರು ಯಾರು ಐದು ಏಳು ದಿನ ಧ್ಯಾನದಲ್ಲಿ ಬಾಲ್ಯತನದ ಪಾತ್ರದಲ್ಲಿ ಇರುತ್ತಿದ್ದರೋ ಮಹಾರಥಿಗಳು ಆಗುತ್ತಿದ್ದರೋ ಅವರು ಈ ದಿನ ಇಲ್ಲವೇ ಇಲ್ಲ ಇದರಿಂದ ಯಾವುದೇ ಲಾಭವಿಲ್ಲ ದಾನದ ಪರಿಪಕ್ವ ಅವಸ್ಥೆಯಲ್ಲಿ ಇರುವಂತಹವರೇ ಸದಾ ಕಾಲ ಇರಲು ಸಾಧ್ಯ ಎಂದು ಸಹ ಧ್ಯಾನದಲ್ಲಿ ಹೋಗುವ ಆಸೆಯನ್ನು ಇಟ್ಟುಕೊಳ್ಳಬಾರದು ತಂದೆಯು ಏನನ್ನು ಓದಿಸುತ್ತಾರೆಯೋ ಅದನ್ನು ಧಾರಣೆ ಮಾಡಬೇಕು ಎಷ್ಟು ಓದುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ನಮಗೆ ಪರಮಪಿತ ಪರಮಾತ್ಮ ಓದಿಸುತ್ತಾರೆ ಎಂಬುದು ನೀವು ಮಕ್ಕಳು ನೆನಪಿಟ್ಟುಕೊಳ್ಳಬೇಕು ನಾವು ಓದಿ ಇಪ್ಪತ್ತೊಂದು ಜನ್ಮಗಳವರೆಗೆ ಆಸ್ತಿಯನ್ನು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ನಂತರ ನಾವೇ ಪೂಜ್ಯರಿಂದ ಪೂಜಾರಿಗಳಾಗುತ್ತೇವೆ ಇದನ್ನು ಬ್ರಾಹ್ಮಣ ಕುಲದವರಾಗಿರುತ್ತಾರೆ ಅಥವಾ ಬ್ರಾಹ್ಮಣ ಕುಲದವರು ಆಗುತ್ತಾರೆ ಎಂದು ಹೇಳಲು ಸಾಧ್ಯವಿದೆ ಬೇರೆ ಯಾರೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ಭಾರತದ ಆಟ ಮಾಡಲ್ಪಟ್ಟಿದೆ ನಾವೇ ಪೂಜ್ಯ ದೇವಿ ದೇವತೆಗಳಾಗುತ್ತೇವೆ ಎಂದು ಹೇಳುತ್ತೀರಿ ಪೂಜ್ಯರಿ ನಂತರ ಪೂರ್ಣ ಕೆಳಗೆ ಇಳಿದು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಮಕ್ಕಳಿಗೆ ಇದೆಲ್ಲವೂ ತಿಳಿದಿದೆ ಶಿವ ತಂದೆಯ ಕರ್ತವ್ಯವನ್ನು ಸಹ ನೀವು ತಿಳಿದಿದ್ದೀರಿ ಸೆಕೆಂಟಿನ ನಿಶ್ಚಯದಿಂದ ನೀವು ಆಸ್ತಿಯನ್ನು ತೆಗೆದುಕೊಳ್ಳಬಹುದಾಗಿದೆ ನಾವು ಈಶ್ವರನವರು ಆಗಿದ್ದೇವೆ ಎಂದು ಹೇಳುತ್ತಾರೆ ಮತ್ತು ಈಶ್ವರನಿಗೆ ವಿಚ್ಛೇದನ ಕೊಡುವುದು ಎಷ್ಟು ವಿಚಿತ್ರವಾಗಿದೆ ಶಾಲೆಯಲ್ಲಿ ಓದುತ್ತೀರಿ ಒಳ್ಳೆಯ ಅಂಕಗಳಲ್ಲಿ ಉತ್ತೀರ್ಣರಾದರೆಂದರೆ ಅವರನ್ನು ಸುಪುತ್ರರೆಂದು ತಿಳಿದುಕೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿಗಳು ಸಹ ತಮ್ಮನ್ನು ಸುಪುತ್ರರೆಂದು ತಿಳಿದುಕೊಳ್ಳಬೇಕಾಗುತ್ತದೆ ತಂದೆ ಮತ್ತು ಶಿಕ್ಷಕರು ಸಹ ಇವರು ಸುಪುತ್ರರೆಂದು ತಿಳಿಯುತ್ತಾರೆ ಇಲ್ಲಂತೂ ತಂದೆ ಶಿಕ್ಷಕ ಗುರು ಒಬ್ಬರೇ ಆಗಿದ್ದಾರೆ ತಂದೆಯೂ ಸಹ ಮತ್ತೆ ಶಿಕ್ಷಕನಾಗಿ ನಿಮ್ಮನ್ನು ಓದಿಸುತ್ತಾರೆ ತಂದೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದರೆ ತಂದೆಯು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಿಮ್ಮ ಜ್ಯೋತಿ ನಂದಲ್ಪಟ್ಟಿದೆ ಈಗ ಜಾಗೃತವಾಗುತ್ತಿದೆ ನನ್ನ ಜ್ಯೋತಿ ಸದಾ ಬೆಳಗುತ್ತಿರುತ್ತದೆ ಇದೆಲ್ಲವೂ ಆತ್ಮನ ಮಾತಾಗಿದೆ ನಾವು ಆತ್ಮರು ಅಶರೀರಿಯಾಗಿ ಬಂದಿದ್ದೇವೆ ಮತ್ತು ಅಶರೀರಿಯಾಗಿ ಹೋಗಬೇಕಾಗಿದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ನಮ್ಮ ಆಟ ಪೂರ್ಣವಾಗಿ ಈಗ ಮತ್ತೆ ಪುನರಾವರ್ತನೆ ಆಗಲಿದೆ ಇದು ನೀವು ಮಕ್ಕಳ ಬುದ್ಧಿಯಲ್ಲಿ ತಿಳಿದಿದೆ ನೀವು ಮಾತಾಪಿತ ನಿಮ್ಮ ವಿದ್ಯೆಯ ಕೃಪೆಯಿಂದ ನಮಗೆ ಎಷ್ಟೊಂದು ಸುಖ ಸಂಪತ್ತು ಸಿಗುತ್ತದೆ ಇಂತಹ ಮಾತಾಪಿತರನ್ನು ಎಂದೂ ಸಹ ಮರೆಯಬಾರದು ಕೈ ಬಿಡಬಾರದಾಗಿದೆ ತಂದೆಯು ತಿಳಿಸುತ್ತಾರೆ ಇಂತಹ ಪಿತಾ ಬಾಪ್ತಾದಾರವರಿಗೆ ಯಾರು ನಿಮಗೆ ಇಷ್ಟೊಂದು ಆಸ್ತಿಯನ್ನು ಕೊಡುತ್ತಾರೆಯೋ ಅವರಿಗೆ ಪತ್ರವನ್ನು ಬರೆದಿದ್ದೇ ಆದರೆ ತಂದೆಯು ತಿಳಿಸುತ್ತಾರೆ ಇವರು ನೆನಪು ಮಾಡುತ್ತಿದ್ದಾರೆ ಎಂದು ತಂದೆಯ ನೆನಪು ಪ್ರೀತಿಯಂತೂ ಪ್ರತಿದಿನ ಮುರುಳಿಯಲ್ಲಿ ಬರುತ್ತದೆ ಮಕ್ಕಳ ಪತ್ರ ನಿಧಾನವಾಗಿ ಬರುತ್ತದೆ ಎಂದರೆ ಇವರು ನೆನಪು ಮಾಡುತ್ತಿಲ್ಲವೆಂದು ತಿಳಿಯುತ್ತಾರೆ ತಂದೆಗಂತೂ ಪತ್ರ ಬರೆಯುವ ಅವಶ್ಯಕತೆ ಇಲ್ಲ ತಂದೆಯ ಮುರುಳಿಯು ನಿತ್ಯವೂ ಬರುತ್ತಿರುತ್ತದೆ ನೆನಪು ಪ್ರೀತಿಯನ್ನು ತಂದೆಯು ಕೊಡುತ್ತಿರುತ್ತಾರೆ ಅವರು ಜಾಗೃತ ಜ್ಯೋತಿ ಆಗಿದ್ದಾರೆ ಮಕ್ಕಳಿಗೆ ಅವಶ್ಯಕವಾಗಿ ಪತ್ರವನ್ನು ಬರೆಯುತ್ತೇವೆ ತಂದೆಯು ಕೊಡುತ್ತಿರುತ್ತಾರೆ ಅವರು ಜಾಗೃತ ಜ್ಯೋತಿ ಆಗಿದ್ದಾರೆ ಮಕ್ಕಳಿಗೆ ಅವಶ್ಯಕವಾಗಿ ಪತ್ರವನ್ನು ಬರೆಯುತ್ತೇವೆ ಎಂದು ಹೇಳುತ್ತಾರೆ ಅನ್ಯ ಮಕ್ಕಳ ಚಿಂತೆ ಇರುವುದಿಲ್ಲ ಮರೆಯಬೇಡಿ ಓದುತ್ತಾ ಇರಿ ಎಂದು ಅಲುಗಾಡುವವರೆಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ ಸಮಾಚಾರವಂತೂ ತಂದೆಯ ಬಳಿ ಬರುತ್ತಾ ಇರುತ್ತದೆಯಲ್ಲವೇ ರಿಜಿಸ್ಟರ್ನಲ್ಲಿ ಹೆಸರು ನೋಂದಾಯಿಸಿರುತ್ತದೆ ಈ ಮಗು ಏಕೆ ಬಂದಿಲ್ಲ ಎಂದು ಕೇಳಲಾಗುತ್ತದೆ ನಿತ್ಯವೂ ಗೈರು ಹಾಜರಿ ಆಗಿದೆ ಎಂದರೆ ಇವರು ಸತ್ತು ಹೋದರೆಂದು ತಿಳಿದುಕೊಳ್ಳಲಾಗುತ್ತದೆ ಈ ಮಗುವಿನ ಸಮಾಚಾರ ಏನೂ ಬರಲಿಲ್ಲವೇ ಎಂದು ತಂದೆಯು ಕೇಳುತ್ತಾರೆ ಇಂತಹವರು ಬರುತ್ತಿಲ್ಲ ಸಂಶಯ ಬುದ್ಧಿಯವರು ಆಗಿದ್ದಾರೆ ಎಂದು ಬರೆಯುತ್ತಾರೆ ಒಳ್ಳೆಯದು ಮುಂದೆ ಹೋದಂತೆ ನಿಶ್ಚಯ ಬುದ್ಧಿ ಉಳ್ಳವರು ಆಗಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ವಿಜಯ ಮಾಲೆಯಲ್ಲಿ ಬರುವಂತಹ ಸಾಹಸವನ್ನು ತೋರಿಸಬೇಕಾಗಿದೆ ಸ್ಮರಣೆಗೆ ಯೋಗ್ಯರಾಗಲು ಎಲ್ಲರಿಗೂ ಸುಖವನ್ನು ಕೊಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಸುಪುತ್ರ ವಿದ್ಯಾರ್ಥಿಗಳಾಗಿ ತಂದೆ ಶಿಕ್ಷಕರ ಹೆಸರನ್ನು ಪ್ರಸಿದ್ಧಿ ಮಾಡಬೇಕಾಗಿದೆ ಎಂದೂ ಸಹ ಕಾಮ ಅಥವಾ ಕ್ರೋಧಕ್ಕೆ ವಶೀಭೂತರಾಗಿ ಉಲ್ಟಾ ಕರ್ಮವನ್ನು ಮಾಡಬಾರದು ವರದಾನ ಮಾಡಿ ಮಾಡಿಸುವಂತಹವರು ಎನ್ನುವ ಸ್ಮೃತಿಯಿಂದ ವಿಘ್ನಗಳ ಸಮಾಪ್ತಿ ಮಾಡುವಂತಹ ಸಮರ್ಥ ಆತ್ಮರಾಗೆ ಮಾಡಿ ಮಾಡಿಸುವಂತಹವರು ಎನ್ನುವ ಸ್ಮೃತಿಯಿಂದ ವಿಘ್ನಗಳ ಬೀಜವನ್ನು ಸಮಾಪ್ತಿ ಮಾಡುವಂತಹ ಸಮರ್ಥ ಆತ್ಮರಾಗೆ ವಿವರಣೆ ಸರ್ವ ಪ್ರಕಾರದ ವಿಘ್ನಗಳ ಬೀಜ ಎರಡು ಮಾತಿನಲ್ಲಿದೆ ಮೊದಲನೆಯದು ಅಭಿಮಾನ ಮತ್ತು ಎರಡನೆಯದು ಅಪಮಾನ ಸೇವೆಯ ಕ್ಷೇತ್ರದಲ್ಲಿ ಅಭಿಮಾನ ಬರುವುದು ನಾನು ಇದನ್ನು ಮಾಡಿದೆ ನಾನೇ ಮಾಡಲು ಸಾಧ್ಯ ಇಲ್ಲ ನನ್ನನ್ನು ಏಕೆ ಮುಂದೆ ಇಡಲಿಲ್ಲ ನನಗೆ ಏಕೆ ಹೀಗೆ ಹೇಳಿದರು ಇವರು ನನಗೆ ಅಪಮಾನ ಮಾಡಿದರು ಇದೇ ಭಾವನೆ ಭಿನ್ನ ಭಿನ್ನ ವಿಘ್ನಗಳ ರೂಪದಲ್ಲಿ ಬರುವುದು ಯಾವಾಗ ಈಶ್ವರೀಯ ಸೇವಾದಾರಿಯಾಗಿರುವಿರಿ ಮಾಡಿ ಮಾಡಿಸುವಂತಹವರೋ ತಂದೆ ಇದ್ದಾರೆ ಎಂದಾಗ ಅಭಿಮಾನ ಎಲ್ಲಿಂದ ಬಂತು ಅಪಮಾನ ಎಲ್ಲಾಯಿತು ಆದ್ದರಿಂದ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸಮರ್ಥ ಆತ್ಮ ಆದಾಗ ವಿಘ್ನಗಳ ಬೀಜ ಸದಾ ಕಾಲಕ್ಕಾಗಿ ಸಮಾಪ್ತಿಯಾಗಿ ಬಿಡುವುದು ಸ್ಲೋಗನ್ ಜ್ಞಾನ ಸ್ವರೂಪರಾಗಬೇಕಾದರೆ ತಂದೆ ಮತ್ತು ವಿದ್ಯೆಯ ಮೇಲೆ ಸಮನಾದ ಪ್ರೀತಿ ಇರಲಿ ಜ್ಞಾನ ಸ್ವರೂಪರಾಗಬೇಕಾದರೆ ತಂದೆ ಮತ್ತು ವಿದ್ಯೆಯ ಮೇಲೆ ಸಮನಾದ ಪ್ರೀತಿ ಇರಲಿಯೇ ಓಂ ಶಾಂತಿ